ಬೆಂಕಿ ಕೈ ಬುಡಕ್ಕೆ ಬರ್ತಿದೆಯಾ? ಭಸ್ಮವಾದ ನೆಲದಲ್ಲಿ ಎನ್ಐಎಗೆ ಸಿಕ್ತ ಬೆಂಕಿ ಸಾಕ್ಷ್ಯ. ನಾಲ್ಕು ಮಾಸ್ಟರ್ ಮೈಂಡ್ ಬಿಚ್ಚಿಟ್ಟಿದ್ದು ಯಾರ್ಯಾರ ಹೆಸರು ಇದೇ ಇವತ್ತಿನ ಫೋಕಸ್ 18 ಭಸ್ಮಾಸುರರ ಬೆಂಕಿ ಸತ್ಯ. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರು ಬೆಂಕಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಗಳನ್ನ ಪಡಿತಾನೆ ಇದೆ. ಇದರ ಮಧ್ಯೆ ತಾ ಮುಂದು ನಾ ಮುಂದು ಅಂತ ರಾಜಕೀಯ ಮೇಲಾಟಗಳು ಗರಿಗೆದರಿವೆ. ಈ ಕಡೆ ಬೆಂಕಿ ಪ್ರಕರಣ ಕೈ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದೀವಿ ಗೊತ್ತಾ? ಎಸ್, ಬೆಂಕಿ ಪ್ರಕರಣದಲ್ಲಿ ಸಿಕ್ಕ ಆ ಒಂದು ಸಾಕ್ಷಿ ಈಗ ಕೈ ನಾಯಕರು ಕುಂತಲ್ಲೇ ಗಡಗಡ ನಡುಗುವಂತೆ ಮಾಡಿಬಿಟ್ಟಿದೆ. ಬೆಂಗಳೂರು ಬೆಂಕಿ ಕೈ ಬುಡಕ್ಕೆ ಬರ್ತಿದ್ಯಾ? ಪ್ರಿಯ ವೀಕ್ಷಕರೇ, ಬೆಂಗಳೂರು ಬೆಂಕಿ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾನೆ ಇದೆ. ಇದರ ಮಧ್ಯೆ ರಾಜಕೀಯವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕಂತಲೇ ಕೆಲವು ನಾಯಕರು ಬೀದಿಗಿಳಿದು ನ್ಯಾಯ ಕೇಳುತ್ತಿದ್ದಾರೆ. ಗಲಭೆ ನಡೆದಾಗ ಕಂಡು ಕಾಣದಂತೆ ತಮ್ಮ ಪಾಡಿಗೆ ತಾವು ಮನೆಯಲ್ಲಿ ಬೆಚ್ಚಗೆ ಇದ್ದವರು ಈಗ ಹೊರಗೆ ಬಂದು ಅಯ್ಯಯ್ಯೋ ಇಲ್ಲೇನೋ ಆಗೋಗಿದೆ ಅಂತ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ಕೆಲವು ನಾಯಕರು. ಈಗ ಅವರಿಗೆಲ್ಲ ಮೇಲ್ನೋಟಕ್ಕೆ ಇರೋದು ಅನುಕಂಪ. ಅವರಿಗೆ ಬೇಕಾದ ರೀತಿಯಲ್ಲಿ ನ್ಯಾಯ ಇತ್ಯರ್ಥವಾಗಬೇಕು ಅನ್ನೋ ಬಯಕೆ. ಈ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕರು ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮತ್ತು ಈ ಕಾಂಗ್ರೆಸ್ ಪಕ್ಷ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಕಾಂಗ್ರೆಸ್ ಲೀಡರ್ಸ್ ಕೈವಾಡ ಇದೆ, ಕಾಂಗ್ರೆಸ್ ಪಾರ್ಟಿಯನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೈ ನಾಯಕರು ಗಲಭೆಯಲ್ಲಿ ಭಾಗಿಯಾದವರಲ್ಲಿ ಕೆಲವರು ಅಮಾಯಕರು, ಅವರನ್ನ ಬಿಟ್ಟು ಬಿಡಿ ಅಂತ ಘಟಾನುಘಟಿ ನಾಯಕರು ಕಮಲ್ ಪಂತ್ ಅವರನ್ನ ಭೇಟಿ ಮಾಡಿ ತಮ್ಮ ಅಹವಾಲನ್ನ ಮುಂದಿಟ್ರು. ಆದ್ರೆ ಈಗ ಆಗ್ತಿರೋ ಬೆಳವಣಿಗೆ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕೈ ನಾಯಕರ ಬುಡಕ್ಕೆ ಬೆಂಕಿ ಭಾಗ್ಯ ಅಂಟ್ಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಮೊದಲಿಗೆ ಮೇಲ್ನೋಟಕ್ಕೆ ಇದು ಒಂದು ಧರ್ಮದ ಮೇಲಿನ ಅವಹೇಳನಕಾರಿ ಪೋಸ್ಟ್ ಅಂತ ಹೇಳಲಾಗ್ತಿತ್ತಾದ್ರು ದಿನ ಕಳೆದಂತೆ ಅದು ರಾಜಕೀಯ ದ್ವೇಷದ ಮತ್ತೊಂದು ಮುಖ ಅಂತ ಬಿಂಬಿಸಲಾಯ್ತು. ಈಗ ಅದು ಮತ್ತೊಂದು ತಿರುವು ಪಡೆದುಕೊಳ್ಳೋ ಎಲ್ಲಾ ಸಾಧ್ಯತೆಗಳಿವೆ. ಅದೇನಪ್ಪ ಅಂದ್ರೆ ನಿಷೇಧಿತ ಸಂಘಟನೆ ಲಿಂಕ್ ಇರೋರು ಜೊತೆಗೆ ಉಗ್ರ ಸಂಘಟನೆ ಲಿಂಕ್ ಇರೋರು ಕೂಡ ಈ ಗಲಭೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಿವೆ. ಬೆಂಗಳೂರು ದೊಂಬಿ ಕೇಸ್ ಗಂಟೆಗೊಂದು ಟ್ವಿಸ್ಟ್, ದಿನಕ್ಕೊಂದು ಆಯಾಮ ಪಡೀತಾನೆ ಇದೆ. ಈಗ ಗಲಭೆ ಕೇಸ್ ಹಿಂದೆ ಉಗ್ರರ ಲಿಂಕ್ ಇದೆ ಎಂಬ ಸ್ಫೋಟಕ ಅಂಶ ಪತ್ತೆಯಾಗಿದೆ. ಈ ಮಧ್ಯೆ ಆತ್ತರೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಅಖಂಡ ಅಳಲು ತೋಡ್ಕೊಂಡಿದ್ದಾರೆ. ಹಾಗಾದ್ರೆ ಪೊಲೀಸರಿಗೆ ಸಿಕ್ಕಿರೋ ಉಗ್ರ ಬೆಂಕಿಯ ಸ್ಫೋಟಕ ರಹಸ್ಯವೇನು ಗೊತ್ತಾ? ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ. ಬೆಂಗಳೂರು ಬೆಂಕಿ ಕೇಸ್ಗೆ ಉಗ್ರ ಲಿಂಕ್. ದೇಶದ ಗಡಿ ಆಚೆ ಇರುವಂತ ಶಕ್ತಿಗಳು ಏನ್ ಕೆಲಸ ಮಾಡ್ತಾ ಇದಾವೆ ಅದ್ರ ಮೇಲೆ ಜಂಟಿ ಕಾರ್ಯಾಚರಣೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಎನ್ಐಎ ಜೊತೆಗೆ ISP ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಎರಡು ಟೆರರಿಸ್ಟ್ ಗುಂಪುಗಳನ್ನ ಬ್ಲಾಸ್ಟ್ ಮಾಡಿದ್ದೇವೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. 40 ಮಂದಿಗೆ ಉಗ್ರ ಚಟುವಟಿಕೆಯ ನಂಟು. ಡಿಜೆಹಳ್ಳಿ, ಕೆಜಿಹಳ್ಳಿ, ದೊಂಬಿ ಕೇಸ್ ದಿನಕ್ಕೊಂದು ಆಯಾಮ ಪಡಿತಾನೆ ಇದೆ. ಗಲಭೆಯಲ್ಲಿ ಭಾಗಿಯಾಗಿದ್ದ 40 ಮಂದಿಗೆ ಉಗ್ರರ ಲಿಂಕ್ ಇದೆ ಎನ್ನುವ ಸ್ಫೋಟಕ ಅಂಶ CCB ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾಗಿದೆ. ಗಲಭೆಯಲ್ಲಿ ಭಾಗಿಯಾಗಿದ್ದವರು ಚರ್ಚ್ ಸ್ಟ್ರೀಟ್ ಸ್ಫೋಟ, ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಹಾಗೂ ರುದ್ರೇಶ್ ಹತ್ಯೆ ಪ್ರಕರಣದ ಆರೋಪಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ ಬಂಧಿತನಾಗಿರೋ ಸಮೀವುದ್ದೀನ್ ವಿಚಾರಣೆ ತೀವ್ರಗೊಳಿಸಿರುವ ಪೊಲೀಸರು ತಲೆಮರೆಸಿಕೊಂಡಿರುವ ಉಗ್ರ ಚಟುವಟಿಕೆಯ ಲಿಂಕ್ ಇರುವ ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. CCB ಪೊಲೀಸರಿಂದ ವಾಜೀದ್ ವಿಚಾರಣೆ, ಮತ್ತೆ ನಾಲ್ವರು ಮಾಸ್ಟರ್ ಮೈಂಡ್ ಅರೆಸ್ಟ್. CCB ವಿಚಾರಣೆ ವೇಳೆ JDS ಮುಖಂಡ ವಾಜೀದ್ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾನೆ. ವಾಜೀದ್ ಮಾಹಿತಿ ಮೇರೆಗೆ ಮತ್ತೆ ನಾಲ್ವರು ಮಾಸ್ಟರ್ ಮೈಂಡ್ ಗಳನ್ನ ಅರೆಸ್ಟ್ ಮಾಡಲಾಗಿದೆ. ತೌಸೇಫ್, ಫಾಜಿಲ್, ಅಫ್ಜಲ್ ಪಾಷಾ ಸೇರಿ ನಾಲ್ವರನ್ನ ವಿಚಾರಣೆ ಮಾಡಲಾಗ್ತಿದ್ದು ಸಾಕಷ್ಟು ಜನರನ್ನ ಗುಂಪುಗೂಡಿಸಿ ಗಲಭೆ ನಡೆಸಿರೋ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಆರೋಪಿಗಳಿಂದ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಟಿಜೆ ಹಳ್ಳಿಯಲ್ಲಿ 51, ಕೆಜಿ ಹಳ್ಳಿಯಲ್ಲಿ 15 FIR. ಪ್ರತಿ ಪ್ರಕರಣಗಳಿಗೂ ತನಿಖಾಧಿಕಾರಿಗಳ ನೇಮಕ. ಗಲಭೆ ಕೇಸ್ನಲ್ಲಿ ದಾಖಲಾಗಿರೋ ಪ್ರತಿಯೊಂದು ಪ್ರಕರಣಕ್ಕೂ ತನಿಖಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ನವೀನ್ ಹಾಗೂ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಮೇಲಿನ ದಾಳಿಗೆ ACP ರವಿಪ್ರಸಾದ್ ತನಿಖಾಧಿಕಾರಿಯಾದ್ರೆ ಮುನೇಗೌಡ ಮನೆ ಮೇಲಿನ ದಾಳಿಗೆ ಜೀವನ್ ಭೀಮಾ ನಗರ ಇನ್ಸ್ಪೆಕ್ಟರ್ ಅನಿಲ್ ತನಿಖಾಧಿಕಾರಿಯಾಗಿದ್ದಾರೆ. ಡಿಜೆಹಳ್ಳಿ ಠಾಣೆಗೆ ಬೆಂಕಿ ಇಟ್ಟ ಪ್ರಕರಣವನ್ನ CCBಗೆ ವಹಿಸಲಾಗಿದೆ.
ಗಲಭೆ ಸಂಬಂಧ ಡಿಜೆ ಹಳ್ಳಿಯಲ್ಲಿ 51, ಕೆಜಿ ಹಳ್ಳಿಯಲ್ಲಿ 15 ಎಫ್ಐಆರ್ ದಾಖಲಾಗಿದೆ. ಈವರೆಗೂ ಒಟ್ಟು 66 ಎಫ್ಐಆರ್ ದಾಖಲಾಗಿದ್ದು ಪೂರ್ವ ವಿಭಾಗದ ಎಲ್ಲಾ ಇನ್ಸ್ಪೆಕ್ಟರ್ ಗಳಿಗೆ ಇಂತಿಷ್ಟು ಪ್ರಕರಣ ವಹಿಸಿ ತನಿಖೆ ನಿರ್ವಹಿಸಲು ಸೂಚಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತ ಕಮಲ್ ಪಾತ್ ಡಿಜೆ ಹಳ್ಳಿ ಠಾಣೆಗೆ ಭೇಟಿ ನೀಡಿ ಸಭೆ ನಡೆಸುತ್ತಾರೆ. ಜೊತೆಗೆ ಪೊಲೀಸರಿಗೆ ಧೈರ್ಯ ಕೂಡ ತುಂಬಿದ್ರು. ಕೈ ಕಾರ್ಪೊರೇಟರ್ ನಡೆ ಸುತ್ತ ಅನುಮಾನದ ಹುತ್ತ. ಜಾಕೀರ್ ಫೋನ್ ಕರೆ, ಮೆಸೇಜ್ ಬಗ್ಗೆ ತನಿಖೆ. ವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಸುತ್ತಿ ಬಳಸಿ ಅದು ಕೈ ನಾಯಕರ ಬುಡಕ್ಕೆ ಗಲಭೆ ಪ್ರಕರಣ ಅಂಟಿಕೊಳ್ಳೋ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಗಲಭೆ ಸಂಬಂಧ ಕಾಂಗ್ರೆಸ್ ಕಾರ್ಪೊರೇಟರ್ ಜಾಕೀರ್ ನಡೆ ಬಗ್ಗೆ ಸಿಸಿಬಿಗೆ ಅನುಮಾನ ಶುರುವಾಗಿದೆ. ತಮ್ಮ ಕ್ಷೇತ್ರದಲ್ಲಿ ಗಲಭೆ ನಡೆದ್ರು ಜಾಕೀರ್ ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ. ಅಲ್ಲದೆ 2 ದಿನ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಅಲ್ಲದೆ ಮೊಬೈಲ್ ನಲ್ಲಿದ್ದ ಕೆಲ ನಂಬರ್ ಹಾಗೆ ಮೆಸೇಜ್ ಗಳನ್ನ ಡಿಲೀಟ್ ಮಾಡಿದ್ದಾರಂತೆ. ಹೀಗಾಗಿ ಅನುಮಾನಗೊಂಡಿರೋ ಸಿಸಿಬಿ ಜಾಕೀರ್ ಫೋನ್ ಕರೆ ಮತ್ತು ಮೆಸೇಜ್ ಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಜಾಕೀರ್ ಜೊತೆ ಸಂಪರ್ಕದಲ್ಲಿದ್ದವರ ಮಾಹಿತಿ ಕಲೆ ಹಾಕ್ತಿದೆ ಅಂತ ತಿಳಿದು ಬಂದಿದೆ. ಇನ್ನು ಜಾಕೀರ್ ಜೊತೆ ವಿಚಾರಣೆ ಎದುರಿಸ್ತಿರೋ ಮಾಜಿ ಮೇಯರ್ ಸಂಪತ್ ರಾಜ್ಗೂ ಸಂಕಷ್ಟ ತಪ್ಪಿದ್ದಲ್ಲ. ಇಬ್ಬರನ್ನ ಸಿಸಿಬಿ ಮತ್ತೆ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ, ಅಖಂಡ ಮಾತು. ಸಿಸಿಬಿ ಪೊಲೀಸರ ಎದುರು ಶಾಸಕರ ಅಳಲು. ಸಿಸಿಬಿ ಡಿಸಿಪಿ ರವಿಕುಮಾರ್ ನೇತೃತ್ವದ ತಂಡ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ವಿಚಾರಣೆ ನಡೆಸಿತು. ಅನುಮಾನ ಪಡುವಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಶಾಸಕರಿಂದ ಮಾಹಿತಿ ಪಡೆದಿದ್ದಾರೆ. ವಿಚಾರಣೆ ವೇಳೆ ಅಖಂಡ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಯಾರ ಮೇಲೂ ನನಗೆ ಮೊದಲಿನಿಂದ ಅನುಮಾನ ಇರಲಿಲ್ಲ. ಜೊತೆಯಲ್ಲಿದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಅನಿಸ್ತಿದೆ. ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಭಸ್ಮವಾದ ನೆಲದಲ್ಲಿ ಎನ್ಐಎಗೆ ಸಿಕ್ತ ಬೆಂಕಿ ಸಾಕ್ಷಿ. ಬೆಂಗಳೂರು ಗಲಭೆ ತನಿಖೆಗೆ ಎನ್ಐಎ ಎಂಟ್ರಿ ಆಗಿದೆ. ಗಲಭೆಯಲ್ಲಿ ನಿಷೇಧಿತ ಸಂಘಟನೆ ಜೊತೆ ನಂಟು ಹೊಂದಿದ್ದ ಸಮೀಉದ್ದೀನ್ ಭಾಗಿಯಾಗಿದ್ದಾನೆ ಎನ್ನಲಾಗಿದೆ. ಸಮೀಉದ್ದೀನ್ ಅಲ್ ಹಿಂದ್ ಸಂಘಟನೆ ಜೊತೆ ಕಾಣಿಸಿಕೊಂಡಿದ್ದು ಗಲಭೆ ದಿನ ಡಿಜೆ ಹಳ್ಳಿ ಠಾಣೆ ಮುಂದೆ ಕಾಣಿಸಿಕೊಂಡಿದ್ದ. ಹೀಗಾಗಿ ಎನ್ಐಎ ತನಿಖೆ ಶುರು ಮಾಡಿದೆ. ಬಂಧಿತ ಸಮೀಉದ್ದೀನ್ ಬಗ್ಗೆ ಎನ್ಐಎಗೆ ಸಿಸಿಬಿ ಮಾಹಿತಿ ನೀಡಿದೆ. ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಎನ್ಐಎ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಳ್ಳಲಿದೆ. ಗಲಭೆಯಲ್ಲಿ 40ಕ್ಕೂ ಅಧಿಕ ಶಂಕಿತರು ಭಾಗಿಯಾಗಿದ್ದಾರೆಂಬ ಬಗ್ಗೆ ತನಿಖೆ ನಡೀತಾ ಇದೆ. ನೋಡಿದ್ರಲ್ಲ, ಈಗಾಗಲೇ ಬೆಂಗಳೂರು ಗಲಭೆ ಪ್ರಕರಣ ಇಡೀ ರಾಷ್ಟ್ರದಾದ್ಯಂತ ಸದ್ದು ಮಾಡ್ತಾ ಇದೆ. ಇದರ ಜೊತೆಗೆ ಗಲಭೆಕೋರರಿಗೆ ಉಗ್ರರ ಲಿಂಕ್ ಇದೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಎನ್ಐಎ ತಂಡ ಬೆಂಗಳೂರಿನ ಗಲಭೆ ಜಾಗಕ್ಕೆ ಭೇಟಿ ಕೊಟ್ಟು ತನಿಖೆಗೆ ಇಳಿದಿದೆ. ಇಂಥ ಸಂದರ್ಭದಲ್ಲೇ ಸಿಕ್ಕ ನೋಡಿ ಒಬ್ಬ ಶಂಕಿತ ಉಗ್ರ, ಯಾರವನು ಹೇಳ್ತೀವಿ ಈ ಬ್ರೇಕ್ ಆದ್ಮೇಲೆ. ಶಂಕಿತ ಉಗ್ರನನ್ನ ಕೊನೆಗೂ ಎನ್ಐಎ ತಂಡ ತಲಾಶ್ ಮಾಡಿ ಅರೆಸ್ಟ್ ಮಾಡಿದೆ. ಹಾಗಾದ್ರೆ ಆ ಶಂಕಿತ ಉಗ್ರನಾದ್ರೂ ಯಾರು, ಆತನ ಉದ್ದೇಶವಾದ್ರೂ ಏನಿತ್ತು, ಉಗ್ರನ ಮನೆಯಲ್ಲಿ ಸಿಕ್ಕ ಆ ವಸ್ತುಗಳಾದ್ರೂ ಏನ್ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬೆಂಗಳೂರಿನಲ್ಲಿ ಶಂಕಿತ ಉಗ್ರನ ಸೆರೆ. ಸೆರೆ ಹಿಡಿಯೋದಕ್ಕೆ ಎನ್ಐಎ 2 ತಿಂಗಳ ಪ್ಲಾನ್. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ನಗರದಲ್ಲಿ 2 ತಿಂಗಳಿನಿಂದ ಬೀಡುಬಿಟ್ಟು ಅದೊಂದು ಅಟ್ಯಾಕ್ಗೆ ಕಾದು ಕುಳಿತಿತ್ತು. ಅದಕ್ಕೆ ಕಾರಣ ಶಂಕಿತ ಉಗ್ರನೊಬ್ಬ ಬೆಂಗಳೂರಿನಲ್ಲಿದ್ದಾನೆ ಅನ್ನೋ ಮಾಹಿತಿ. ಎಸ್, ಆತ ವೈದ್ಯ. ಅಲ್ಲ ಕಣ್ರಿ, ವೈದ್ಯನಾದವನು ಇಂಥ ಕೆಲಸಕ್ಕೆ ಕೈ ಹಾಕ್ತಾನ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಇವನೇ ನೋಡಿ ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್. ಈತ ಬೀಡು ಬಿಟ್ಟಿದ್ದು ಅದೆಲ್ಲಿ ಗೊತ್ತಾ? ಅದುವೇ ಬೆಂಗಳೂರಿನ ಹೃದಯ ಭಾಗ ಅಂತಲೇ ಹೆಸರಾಗಿರೋ ಕ್ಷೇತ್ರ ಬಸವನಗುಡಿಯಲ್ಲಿ. ವೀಕ್ಷಕರೇ, ಇಂಥ ಶಂಕಿತ ಭಯೋತ್ಪಾದಕನನ್ನ ಎನ್ಐಎ ತಂಡ 2 ತಿಂಗಳು ಪ್ಲಾನ್ ಮಾಡಿ ಕೊನೆಗೂ ಖೆಡ್ಡಾಕೆ ಕೆಡವಿದೆ. ಇನ್ನು ಈತ ಸುಪ್ರಸಿದ್ಧ ರಾಮಯ್ಯ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞನಾಗಿ ಕೆಲಸ ಮಾಡ್ತಿದ್ದ. ಶಂಕಿತ ಉಗ್ರ ಅಬ್ದುಲ್ ರೆಹಮಾನ್ ಇಸ್ಲಾಮಿಕ್ ಸ್ಟೇಟ್ ಜೊತೆ ನಂಟು ಹೊಂದಿರುವ ಆರೋಪ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮೂಲತಃ ಬೆಂಗಳೂರು ನಗರದವನಾದ ಅಬ್ದುಲ್ ರೆಹಮಾನ್ ಬಸವನಗುಡಿಯಲ್ಲಿ ಫ್ಲಾಟ್ನಲ್ಲಿ ವಾಸವಾಗಿದ್ದ. 2 ತಿಂಗಳು ಸತತವಾಗಿ ಶಂಕಿತನ ಮೇಲೆ ಕಣ್ಣಿಟ್ಟಿದ್ದ ಎನ್ಐಎ ಮಂಗಳವಾರ ಆತನನ್ನ ಬಂಧಿಸಿದೆ. ಅಬ್ದುಲ್ ರೆಹಮಾನ್ ನಗರದಲ್ಲಿ ಬಹುತೇಕ ಸ್ನೇಹಿತರ ಜೊತೆ ನಂಟು ಹೊಂದಿದ್ದ. ಹಾಗೆಯೇ ಈತನ ಕುಟುಂಬಸ್ಥರು ನಗರದಲ್ಲೇ ವಾಸವಿದ್ದಾರೆ ಎಂಬ ಮಾಹಿತಿಯನ್ನ ಎನ್ಐಎ ಕಲೆ ಹಾಕಿದೆ. ಇದರ ಜೊತೆಗೆ ಶಂಕಿತನ ಸ್ನೇಹಿತರಲ್ಲಿ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಿದೆ. ಇನ್ನು ಬೆಂಗಳೂರಿನ ಬೆಂಕಿ ಗಲಭೆ ಹಿನ್ನೆಲೆಯಲ್ಲಿ ಸುಮಾರು 40 ಜನ ಆರೋಪಿಗಳು ಭಯೋತ್ಪಾದಕರ ಜೊತೆ ಸಂಪರ್ಕದಲ್ಲಿ ಇದ್ರು ಎಂಬ ಮಾಹಿತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಿಬಿಐ ಪೊಲೀಸರಿಂದಲೂ ಎನ್ಐಎ ಮಾಹಿತಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ.
ಎರಡು ತಿಂಗಳಿನಿಂದ ಅಬ್ದುಲ್ ರೆಹಮಾನ್ ಮೇಲೆ ಕಣ್ಣಿಟ್ಟಿದ್ದ ಎನ್ಐಎ ಅಧಿಕಾರಿಗಳು ಪ್ರತಿನಿತ್ಯವೂ ಆತನನ್ನ ಹಿಂಬಾಲಿಸುತ್ತಿದ್ರು, ಆತನ ದಿನಚರಿಯನ್ನ ಸಂಪೂರ್ಣವಾಗಿ ಕಲೆ ಹಾಕಿದ್ರು. ಏನು ಶಂಕಿತ ಆರೋಪಿ ಅಬ್ದುಲ್ ರೆಹಮಾನ್ ಬಂಧಿಸುವ ವೇಳೆ ಆತನ ಫ್ಲಾಟ್ ಅನ್ನ ಸುಮಾರು 4 ಗಂಟೆಗಳ ಕಾಲ ಶೋಧಿಸಲಾಗಿದೆ. ಈ ವೇಳೆ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಮೊಬೈಲ್ ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 11 ಜನ ಎನ್ಐಎ ಅಧಿಕಾರಿಗಳ ತಂಡ, ಐಬಿ ಅಧಿಕಾರಿಗಳ ಹಾಗೂ ಸ್ಥಳೀಯ ಪೊಲೀಸರ ಭದ್ರತೆಯೊಂದಿಗೆ ಈಗ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿದ್ದು ದೆಹಲಿಯ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡಿದ್ರಲ್ಲ, ಎನ್ಐಎ ತಂಡ ಬೆಂಗಳೂರಲ್ಲಿ ಅಡಗಿದ್ದ ಶಂಕಿತ ಉಗ್ರನನ್ನ ಅದ್ಯಾವ ರೀತಿ ಖೆಡ್ಡಾಕೆ ಕೆಳವುತು ಅಂತ. ಇನ್ನು ಬೆಂಗಳೂರು ಬೆಂಕಿ ಪ್ರಕರಣದಲ್ಲಿ ಪೊಲೀಸರು ದಿನದಿಂದ ದಿನಕ್ಕೆ ಗಲಭೆಕೋರರನ್ನ ಹುಡುಕಿ ಹುಡುಕಿ ಬಂಧಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದು ಅಂದ್ರೆ ಗಲಭೆಯಾದ ದಿನದಿಂದ ನಾಪತ್ತೆಯಾಗಿದ್ದಾರೆ ಕೆಲವು ಗಲಭೆಕೋರರು. ಹಾಗಾದ್ರೆ ಎಲ್ಲಿದ್ದಾರೆ ಮಿಕ್ಕ ಗಲಭೆಕೋರರು? ಡಿಜೆ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಬೆಂಕಿ ಇಟ್ಟವರಿಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ. ಸುಮಾರು 70 ಕಾನ್ಸ್ಟೇಬಲ್ಗಳ ಸ್ಪೆಷಲ್ ಟೀಮ್ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇದೆ. 4 ದಿನಗಳಲ್ಲಿ 4,000 ವಿಡಿಯೋ ಕ್ಲಿಪ್ ಸಂಗ್ರಹ ಮಾಡಲಾಗಿದ್ದು ಸ್ಪೆಷಲ್ ಟೀಮ್ ಕೊಟ್ಟ ವಿಡಿಯೋ ನೋಡಿ ಅರೆಸ್ಟ್ ಮಾಡಲಾಗ್ತಾ ಇದೆ. ಡಿಜೆಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಬೆಂಕಿ ಇಟ್ಟವರಿಗಾಗಿ ತೀವ್ರ ಹುಡುಕಾಟ ನಡೆಯುತ್ತಿದೆ. ಸುಮಾರು 70 ಕಾನ್ಸ್ಟೇಬಲ್ಗಳ ಸ್ಪೆಷಲ್ ಟೀಮ್ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದೆ. 4 ದಿನಗಳಲ್ಲಿ 4,000 ವಿಡಿಯೋ ಕ್ಲಿಪ್ ಸಂಗ್ರಹ ಮಾಡಲಾಗಿದ್ದು ಸ್ಪೆಷಲ್ ಟೀಮ್ ಕೊಟ್ಟ ವಿಡಿಯೋ ನೋಡಿ ಅರೆಸ್ಟ್ ಮಾಡಲಾಗ್ತಿದೆ. ಬೆಂಕಿ ಇಟ್ಟಿದ್ದ ಗಲಭೆಕೋರರು ರಾತ್ರೋರಾತ್ರಿ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದಾರೆ. ಲೇಸ್ಟ್ ಹಿಡಿದು ಗಲ್ಲಿ ಗಲ್ಲಿಯಲ್ಲಿ ಖಾಕಿ ಹುಡುಕಾಟ ನಡೆಸುತ್ತಿದೆ. ಕೋಲಾರ, ಮಾಲೂರು, ಬಂಗಾರಪೇಟೆ, ಕೆಜಿಎಫ್ ನಲ್ಲಿ ಬೊಂಡರು ತಲೆಮರೆಸಿಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಸಂಬಂಧಿಕರ ಮನೆಗಳಲ್ಲಿ ಬೊಂಡರು ವಾಸ್ತವ್ಯ ಹೂಡಿದ್ದಾರೆ ಎನ್ನಲಾಗಿದೆ. ಬೊಂಡರನ್ನ 2 ವಿಶೇಷ ತಂಡ ಬೆನ್ನತ್ತುತ್ತಿದೆ. ಕೆಲವರು ಆಂಧ್ರಪ್ರದೇಶಕ್ಕೆ ತೆರಳಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಖಾಕಿ ಆಪರೇಷನ್ ನಡೆಸುತ್ತಿದೆ. ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಎಸ್ಡಿಪಿಐ ಕಾರ್ಯಕರ್ತ ಖಲೀದ್ ನನ್ನ ಬಂಧಿಸಲಾಗಿದೆ. ಡಿಜೆ ಹಳ್ಳಿಯ ರೋಷನ್ ನಗರದ ನಿವಾಸಿ ಖಲೀದ್ ಗಲಭೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ಎಸ್ಡಿಪಿಐ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮೊಜಾಮಿಲ್, ಅಯಾಜ್, ಅಫ್ನಾನ್ ಜೊತೆ ಸೇರಿ ಗಲಭೆ ಮಾಡಿಸಿದ್ದ. ತಡರಾತ್ರಿ ಖಲೀದ್ ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಖಲೀದ್ ಜೊತೆ ಹಲವು ರಾಜಕಾರಣಿಗಳ ಸಂಪರ್ಕ ಇದೆ ಅಂತ ಹೇಳಲಾಗ್ತಿದೆ. ನೋಡಿದ್ರಲ್ಲ, ಒಟ್ಟಲ್ಲಿ ಬೆಂಗಳೂರು ಬೆಂಕಿ ಗಲಭೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇವೆ. ಒಂದಂತೂ ಸತ್ಯ, ಇದು ಇಲ್ಲಿಗೆ ನಿಲ್ಲುವಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಗಲಭೆ ಪ್ರಕರಣ ಅದ್ಯಾವ ಟ್ವಿಸ್ಟ್ ಅಂಡ್ ಟರ್ನ್ ಪಡ್ಕೊಳ್ಳುತ್ತೋ ಕಾದು ನೋಡ್ಬೇಕು ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.